ಹಲೋ ಎಲ್ಲರಿಗೂ ವೆಲ್ಕಮ್ ಟು ಹೇಮಾಸ್ ನಾನು ಇವತ್ತು ಪಾಲಕ್ ಮೇಥಿ ಪರಾಠ ಮಾಡ್ತಾಯಿದ್ದೀನಿ ಪನ್ನೀರ್ ಜೊತೆಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಭಾಳ ಟೇಸ್ಟಿ ಭಾಳ ಹೆಲ್ತಿ ಪರಾಠ ಇದೆಯೋ ಇದು ಹೇಗೆ ಮಾಡಿರೋದು ಅಂತ ನೋಡೋಣ ಇವಾಗ ನಾನು ಒಂದು ಕಟ್ ಪಾಲಕ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಚೆನ್ನಾಗೆ ಫೈನಾಗಿ ಚಾಪ್ ಮಾಡಿಕೊಂಡು ಅದ್ರ ಜೊತೆ ಒಂದು ಕಪ್ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ನೀರಿಲ್ದಲೆ ಚೆನ್ನಾಗೆ ಬೇಯಿಸ್ಕೋಬೇಕಾಗುತ್ತೆ ನೀರು ಒಂಚೂರು ಹಾಕ್ಕೋಬಾರ್ದು ಅದೇ ನೀರು ಬಿಟ್ಕೊಳುತ್ತೆ ನೋಡಿ ಈ ಥರ ಆಗಿದೆ ನಾಲ್ಕೈದಿಂದ ಐದು ನಿಮಿಷ ಆದಮೇಲೆ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಅದರಿಂದ ಅದನ್ನು ನೀರು ಹಾಕ್ತಲೇ ಹಾಗೆ ಬೇಯಿಸ್ಕೋಬೇಕು ಅದಾದಮೇಲೆ ಅದು ತಣ್ಣಗಾಗಕ್ಕೆ ಬಿಡಬೇಕು ಅಷ್ಟರಲ್ಲಿ ನಾವು ಚಪಾತಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ನೂರು ಗ್ರಾಮ್ ಪನ್ನೀರ್ ತಗೊಂಡು ಅದನ್ನು ತುರ್ಕೊಳ್ಳಿ ಚೆನ್ನಾಗೇ ತುರಿದ್ಮೇಲೆ ಅದಕ್ಕೆ ಒಂದು ಚಮಚ ಉಪ್ಪು ಒಂದು ಅರ್ಧ ಚಮಚ ಅರಿಶಿನ ಹಾಕಿ ಅದಾದಮೇಲೆ ಜೀರಾ ಪೌಡರು ಆಮೇಲೆ ಗರಂ ಮಸಾಲ ಪೌಡರು ಆಮೇಲೆ ಅಜ್ವೈನು ಈ ಥರ ಕೈನಲ್ಲಿ ಹೀಗೆ ಕ್ರಷ್ ಮಾಡಿ ಹಾಕಬೇಕು ಅದು ಅಜ್ವೈನು ಡೈಜೆಷನ್ಗೆಲ್ಲ ಒಳ್ಳೆಯದು ಅಂತ ಹಾಕ್ತೀವಿ ಆಮೇಲೆ ಒಂದು ದೊಡ್ಡ ಚಮಚ ಮೆಣಸಿನ ಪುಡಿ ಆಮೇಲೆ ಅರ್ಧ ಚಮಚ ಡ್ರೈ ಕಸೂರಿ ಮೇಥಿ ಆಮೇಲೆ ಅರ್ಧ ಚಮಚ ಅಮಚೂರು ಪೌಡರು ಇದೆಲ್ಲ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಸಾಫ್ಟಾಗಿದೆ ಅದರಿಂದ ನಾನು ಒಂದು ದೊಡ್ಡ ಚಮಚ ಹುರಿದಿರೋ ಕಡಲೆ ತಗೊಂಡು ಅದನ್ನು ಪೌಡ್ರ್ ಮಾಡಿ ಇದ್ದೀನಿ ಯಾಕಂದರೆ ಇದು ತುಂಬ ನೀರು ಬಿಟ್ಕೊಳ್ಳುತ್ತೆ ಪಾಲಕ್ಕು ಅದರಿಂದ ಅದನ್ನು ಇದ್ದೀನಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಇದ್ದೀನಿ ಆಮೇಲೆ ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಆಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ ಅದು ಹುರುಗಡ್ಲೆ ಹಿಟ್ಟು ಹಾಕೋದ್ರಿಂದ ಅದು ಮಾಯ್ಶ್ಚರಲ್ಲ ಹೇಳ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಪರೋಟ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅದರಿಂದ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಈಗ ಕಲಸಿಟ್ಟಿರೋ ಹಿಟ್ಟಲ್ಲಿ ನೋಡಿ ಈ ಥರ ಉಂಡೆಗಳು ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿಂದ ಸೈಜ್ಗೆ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಎಲ್ಲದು ಆಮೇಲೆ ಒಂದು ಎಲ್ಲಿ ನೀವು ಮಾಡ್ತೀರಾ ಅದ್ರ ಮೇಲೆ ನಾನು ಯೂಶಲಿ ಕೌಂಟರ್ ಮೇಲೆ ಮಾಡ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ವಲ್ಪ ಸೈಡ್ಸ್ ಎಲ್ಲ ಸ್ವಲ್ಪ ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಒಂದು ದೊಡ್ಡ ಚಮಚದಷ್ಟು ಆ ಮಿಕ್ಸ್ ಮಿಶ್ರಣ ಹಾಕ್ಕೊಂಡು ಅದನ್ನು ನೋಡಿ ಈ ಥರ ಕ್ಲೀನಾಗೆ ಕವರ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗಬೇಕದು ಆಮೇಲೆ ಸ್ವಲ್ಪ ಕೈಯಿಂದ ಮೆತ್ತಿಗೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ತುಂಬ ಸಾಫ್ಟಾಗಿರುತ್ತೆ ಪಾಲಕ್ ಸೊಪ್ಪಲ್ವಾ ಬೇಯಿಸಿರೋದು ಅದನ್ನು ನಾವು ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ತುಂಬ ಮೆತ್ತ ಮೆತ್ತಿಗೆ ಅದನ್ನು ಲಟ್ಟಿಸ್ಕೊಳ್ಳಿ ನೋಡಿ ಇದಾಗಿದೆ ಇವಾಗ ಇನ್ನೊಂದು ಮಾಡ್ತಾಯಿದ್ದೀನಿ ಬಗ್ಲ ಮಾಡಿಕೊಂಡು ಸ್ವಲ್ಪ ಪಾಲಕ್ದು ಮಿಕ್ಸ್ಚರ್ ಹಾಕ್ಕೊಂಡು ಮಧ್ಯದಲ್ಲಿ ಈ ಥರ ಅದನ್ನು ತುಂಬ್ಕೊಂಬತ್ತೆ ನಾವು ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಬಟ್ ಅದು ಮೈದಾದಲ್ಲಿ ಮಾಡ್ತೀವಿ ಇದು ಗೋಧಿ ಹಿಟ್ಟಲ್ಲಿ ಮಾಡ್ಕೋತೀವಿ ಇದು ತುಂಬ ಹೆಲ್ತಿ ಯಾಕಂದರೆ ಪಾಲಕ್ ಪನ್ನೀರು ಮೆಂತ್ಯ ಸೊಪ್ಪು ಎಲ್ಲ ಇರೋದ್ರಿಂದ ಇದು ತುಂಬ ಒಳ್ಳೆಯದು ನೋಡಿ ನಾನು ಇದ್ದೀನಿ ಇವಾಗ ಯಾವುದೇ ಥರ ಎಲ್ಲ ಮಾಡಿಟ್ಕೊಳ್ಳಿ ಆಮೇಲೆ ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಬಿಸಿ ಆಗಬೇಕು ಒಂದು ಚಮಚ ಎಣ್ಣೆ ಹಾಕಿದ್ಮೇಲೆ ಈಗ ಮಾಡಿಟ್ಟಿರೋ ಪರೋಟಾನ ಅದ್ರ ಮೇಲೆ ಹಾಕ್ಕೊಂಡು ಎರಡು ಕಡೆ ನಾನು ಬೆಣ್ಣೆ ಹಾಕ್ಕೋತಾಯಿದ್ದೀನಿ ನೀವು ಎಣ್ಣೆನಾದ್ರು ತುಪ್ಪನವರು ಏನು ಬೇಕಾದ್ರೂ ಹಾಕೋಬೋದು ಮೆಣ್ ಬೆಣ್ಣೆ ತುಂಬ ಪರೋಟ ಮೇಲೆಲ್ಲ ಬೆಣ್ಣೆ ತುಂಬ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ಬೆಣ್ಣೆನೇ ಹಾಕೋತೀನಿ ಪರೋಟ ಮಾಡಬೇಕಾದ್ರೆ ಎಲ್ಲ ಎರಡು ಕಡೆನೂ ಚೆನ್ನಾಗಿ ಕ್ರಿಸ್ಪ್ ಆಗೋರಿಗೆ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಆವಾಗ ಅವಾಗ ಈ ಥರ ತಿಟ್ಟಿಸ್ಕೋಬೇಕಾಗುತ್ತೆ ನೋಡಿ ಒಳ್ಳೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಎರಡು ಕಡೆನೂ ಈ ಥರ ಪ್ರೆಸ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಿ ಈ ಬೇಯಿಸ್ಕೊಂಡಾದ್ಮೇಲೆ ನಾನು ಎತ್ತಿಟ್ಕೋತಾ ಇದ್ದೀನಿ ಒಂದು ತಟ್ಟೆಗೆ ಆಮೇಲೆ ಇವಾಗ ಇನ್ನೊಂದು ಮಾಡೋದು ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರೋ ಪರೋಟ ತುಂಬ ಇಷ್ಟಪಟ್ಟು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಂತೂ ನಾನು ತುಂಬ ವೆರೈಟಿ ಪರೋಟ ಮಾಡ್ತೀನಿ ನನ್ನ ಚಾನಲಲ್ಲಿ ನೋಡಿ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನೇಲಿ ಈ ವಾರಕ್ಕೆ ಎರಡು ಸತಿ ಅಂತೂ ಯಾವುದಾದ್ರು ಒಂಥರದ್ದು ಪರೋಟ ಮಾಡ್ತಾನೆ ಇರ್ತೀನಿ ಇವತ್ತು ನಾನು ಪಾಲಕ್ ಪನ್ನೀರ್ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊತಾ ಇದ್ದೀನಿ ನೋಡಿ ಇನ್ನೊಂದು ರೆಡಿಯಾಗಿದೆ ಆ ಥರನೇ ಬೇರೆ ಎಲ್ಲ ಮಾಡ್ಕೊಳ್ಳಿ ನಾನು ಇವಾಗ ಅದನ್ನು ಹೇಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಒಳಗಡೆ ತುಂಬ ಸೊಪ್ಪಿದೆ ನೋಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿ ತುಂಬ ಹೆಲ್ತಿ ಕೂಡ ನಾನು ಇದನ್ನು ಮೊಸರು ಮತ್ತು ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್